ನಾನು ಮೋನಿಕಾ ಇವತ್ತಿನ ಮೈ ಬಜಾರ್ ನ ಸ್ಪೆಷಲ್ ವಿಷಯ ಏನ್ ಗೊತ್ತಾ ದುಬೈನಲ್ಲಿ ಮೊಳಗಲಿದೆ ಕಿಚ್ಚನ ಹಬ್ಬ ಈ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೆ ಮೈ ಬಜಾರ್ ನ ಫಿಲ್ಮಿ ಅಪ್ಡೇಟ್ ನ ಫುಲ್ ಆಗಿ ನೋಡಿ ಸಜ್ಜಾದ ಮದಗಜ ಮಹೇಶ್ ಗೌಡ ಆಕ್ಷನ್ ನಲ್ಲಿ ಮೂಡಿ ಬರ್ತಾ ಇರೋ ಮದಗಜ ಸಿನಿಮಾ ದಿನದಿಂದ ದಿನಕ್ಕೆ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಮತ್ತು ಸ್ಯಾಂಡಲ್ವುಡ್ ನ ಮಿಲ್ಕಿ ಬ್ಯೂಟಿ ಆಶಿಕಾ ರಂಗನಾಥ್ ಮೊದಲೇ ಬಾರಿಗೆ ಲೀಡ್ ನಲ್ಲಿ ಕಾಣಿಸ್ಕೊಳ್ತಾ ಇರೋ ಮದಗಜ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಮಾಡೋಕೆ ಮುಹೂರ್ತ ಇಟ್ಟಾಗಿದೆಯಂತೆ ಡಿಸೆಂಬರ್ ಹದಿನೇಳಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಶಾರ್ಪ್ ಆಗಿ ಮದಗಜ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗುತ್ತೆ ಹಾಗೆ ಉಮಾಪತಿ ಶ್ರೀನಿವಾಸ್ ಗೌಡ ಬಂಡವಾಳ ಹೂಡಿರೋ ಅರ್ಜುನ್ ಮ್ಯೂಸಿಕ್ ಮಾಡಿರೋ ಮದಗಜ ಚಿತ್ರದ ಮೇಲೆ ಈಗ ಎಲ್ಲರ ಕಣ್ಣು ಬಿದ್ದಿದೆ ಯಾಕಂದ್ರೆ ಟಾಲಿವುಡ್ ನ ಸ್ಟಾರ್ ನಟ ಜಗಪತಿ ಬಾಬು ಈ ಸಿನಿಮಾದಲ್ಲಿ ಸ್ಪೆಷಲ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಖಡಕ್ ಆಗಿ ಅವರು ತಮ್ಮ ಟ್ವಿಟರ್ ನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಇನ್ನು ಸಿನಿಮಾ ಯಾವ ರೇಂಜ್ ಗೆ ಇರಬಹುದು ಅಂತ ಅಭಿಮಾನಿಗಳು ಈಗಾಗಲೇ ಅಂದಾಜಿಸ್ತಿದ್ದಾರೆ ಸೊ ಡಿಸೆಂಬರ್ ಹದಿನೇಳರವರೆಗೂ ಮದಗಜ ಗರ್ಜಿಸೋದಕ್ಕೆ ನಾವೆಲ್ಲರೂ ಕಾಯಲೇಬೇಕು ಕೆಚ್ಚಿನ ಹಬ್ಬ ಕೆಚ್ಚ ಸುದೀಪ್ ಆರಡಿ ಕಟ್ಔಟ್ ಆಕ್ಟಿಂಗ್ ನಲ್ಲಿ ಪರ್ಫೆಕ್ಟ್ ಸದ್ಯಾಕ್ ಇಚ್ಛ ಸುದೀಪ್ ಹಾಗೂ ಅನು ಭಂಡಾರಿ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರೋ ಫ್ಯಾಂಟಮ್ ಸಿನಿಮಾದ ಫೈನಲ್ ಸ್ಕೆಡ್ಯೂಲ್ ಶೂಟಿಂಗ್ ಕೇರಳದಲ್ಲಿ ನಡೀತಾ ಇದೆ ಹಾಗೆ ಕಿಚ್ಚ ತಮ್ಮ ಮುಂದಿನ ಸಿನಿಮಾದ ಡೈರೆಕ್ಷನ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದ್ರ ಮಧ್ಯೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಿಚ್ಚ ಸುದೀಪ್ ಸ್ಯಾಂಡಲ್ ಹುಡುಗಿ ಎಂಟ್ರಿ ಕೊಟ್ಟು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳು ಕಳೀತಾವೆ ಅವರ ಮೊದಲನೇ ಸಿನಿಮಾ ತಾಯವ್ವ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷಗಳು ಕಳೆಯುತ್ತೆ ಇದನ್ನ ಅರಿತ ನಿರ್ದೇಶಕ ಅನೂಪ್ ಭಂಡಾರಿ ಕಿಚ್ಚ ಸುದೀಪ್ ಅವರ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆ ಜೊತೆಗೆ ಫ್ಯಾಂಟಮ್ ಟ್ರೈಲರ್ ಎರಡನ್ನೂ ಒಟ್ಟಾಗಿ ರಿಲೀಸ್ ಮಾಡುವಂತಹ ಯೋಜನೆಯನ್ನ ಹಾಕೊಂಡಿದ್ದಾರೆ ಇನ್ನು ಈ ದೊಡ್ಡ ಈವೆಂಟ್ ಕರ್ನಾಟಕದಲ್ಲಾಗ್ಲಿ ಅಥವಾ ಬೆಂಗಳೂರಿನಲ್ಲಾಗ್ಲಿ ನಡೆಯುವುದಿಲ್ಲ ಬದಲಿಗೆ ದುಬೈನ ಬುರ್ಜ್ ಖಲೀಫಾನಲ್ಲಿ ನಡೆಯುತ್ತೆ ಬುರ್ಜ್ ಖಲೀಫಾ ಯಾಕೆ ಅಷ್ಟೊಂದು ಸ್ಪೆಷಾಲಿಟಿ ಗೊತ್ತಾ ಇಡೀ ಜಗತ್ತಿನಲ್ಲಿ ಅತಿ ಎತ್ತರದ ಬಿಲ್ಡಿಂಗ್ ಹಾಗೂ ಅತಿ ಹೆಚ್ಚು ಫ್ಲೋರ್ಸ್ ಗಳನ್ನ ಹೊಂದಿರುವಂತಹ ಬಿಲ್ಡಿಂಗ್ ಅಂದ್ರೆ ಇನ್ನು ಇಲ್ಲೇನಾದ್ರೂ ಫ್ಯಾಂಟಮ್ ನ ಟ್ರೈಲರ್ ರಿಲೀಸ್ ಆದ್ರೆ ಇಡೀ ಇತಿಹಾಸದಲ್ಲೇ ಕನ್ನಡದ ಟ್ರೈಲರ್ ಇಷ್ಟು ದೊಡ್ಡ ಮಟ್ಟಿಗೆ ಬುರ್ಜ್ ಖಲೀಫಾದಲ್ಲಿ ರಿಲೀಸ್ ಆಗ್ತಿರೋದು ಒಂದು ದೊಡ್ಡ ಮಾರ್ಕ್ ಅಂತಾನೆ ಹೇಳ್ಬಹುದು ಇನ್ನೂ ನಿರ್ದೇಶಕ ಅನು ಭಂಡಾರಿ ಅವರ ತಲೆಯಲ್ಲಿ ಏನೇನ್ ಪ್ಲಾನ್ ಇದೆಯೋ ಎಲ್ಲವನ್ನ ನಾವು ನಿಮ್ಗೆ ಹೇಳ್ತೀವಿ ಮೈ ಮೂವಿ ಬಜಾರ್ ನಲ್ಲಿ ಕೊಟ್ಟ ರಾಪರ್ ಚಂದನ್ ಶೆಟ್ಟಿ ಮತ್ತು ಅವರ ಪತ್ನಿ ನಿವೇದಿತಾ ಗೌಡ ಅರೆ ರೇ ಇದೇನಪ್ಪ ಇಷ್ಟು ಬೇಗ ಗುಡ್ ನ್ಯೂಸ್ ಅಂತ ಕೇಳಬೇಡಿ ಹೌದು ಇದು ಗುಡ್ ನ್ಯೂಸೇ ಆದ್ರೆ ಅವರ ಪರ್ಸನಲ್ ಗುಡ್ ನ್ಯೂಸ್ ಅಲ್ಲ ಬದಲಿಗೆ ಪ್ರೊಫೆಷನಲ್ ಗುಡ್ ನ್ಯೂಸ್ ಸದ್ಯ ನ್ಯೂ ಇಯರ್ ಗೆ ಪಾರ್ಟಿ ಮತ್ತನ್ನ ಏರ್ಸೋಕೆ ಚಂದನ್ ಶೆಟ್ಟಿ ಸ್ವತಃ ತಾವೇ ಲಿರಿಕ್ಸ್ ಬರೆದು ರಾಗವನ್ನ ಸಂಯೋಜಿಸಿ ಹಾಡನ್ನ ಹಾಡ್ತಿದ್ದಾರೆ ಹಾಗೆ ಆ ಹಾಡಿನ ಹೆಸರು ಪಾರ್ಟಿ ಫ್ರೀಕ್ ಇದಕ್ಕೆ ಭರ್ಜರಿ ತಯಾರಿ ನಡೆದಿರುವಾಗಲೇ ಮತ್ತೊಂದು ಬಿಗ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರು ಸ್ವತಃ ತಾವೇ ನಾಯಕ ನಟದಾಗಿ ನಟಿಸ್ತಾ ಇರೋ ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ ಅಂಡ್ ಈ ಸಿನಿಮಾಗೆ ಆಕ್ಷನ್ ಟ್ ಹೇಳ್ತಿರೋರು ಯಾರು ಅನ್ನೋ ವಿಷಯ ಇನ್ನೂ ಕೂಡ ಗೊತ್ತಾಗಿಲ್ಲ ಆದ್ರೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಡೆಸ್ತಾ ಇರೋದು ವಿಶೇಷವಾಗಿ ಅವರ ಪತ್ನಿ ನಿವೇದಿತಾ ಗೌಡ ಇನ್ನು ಬಿಗ್ ಬಾಸ್ ಆದ ನಂತರದಿಂದಲೂ ಚಂದನ್ ಶೆಟ್ಟಿ ಸಿನಿಮಾ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾನೆ ಇತ್ತು ಹಾಗೆ ನಿವೇದಿತಾ ಗೌಡಗೆ ಬಹಳಷ್ಟು ಆಫರ್ಸ್ ಬರ್ತಾ ಇದ್ರು ಅವರು ಒಪ್ಕೊಳ್ತಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು ಇದರ ನಡುವೆನೆ ಇವರಿಬ್ರು ಮದ್ವೆ ಬೇರೆ ಆಗ್ಬಿಟ್ರು ಈಗ ಮದುವೆಯಾಗಿ ಗಂಡ ಹೆಂಡತಿ ಆದ್ಮೇಲೂ ಅವರ ಫಸ್ಟ್ ಡೆಬ್ಯೂಟ್ ಅದು ಅವರಿಬ್ಬರೇ ನಾಯಕ ಮತ್ತು ನಾಯಕಿಯಾಗಿ ನಡೆಸ್ತಾ ಇರೋದು ಎಲ್ಲರ ವಿಶೇಷತೆಗೆ ಹೆಚ್ಚಾಗಿದೆ ಅಂತಾನೆ ಹೇಳ್ತಾರೆ ಇನ್ನು ಸಿನಿಮಾದ ಟೈಟಲ್ ಏನಿರಬಹುದು ಅನ್ನೋದನ್ನ ನೀವು ಗೆಸ್ ಮಾಡ್ತಾನೆ ಇರಿ ಅಲ್ಲಿವರೆಗೂ ಮುಂದಿನ ಶೋ ನಲ್ಲಿ ಆ ಸಿನಿಮಾದ ಟೈಟಲ್ ನ ಜೊತೆಗೆ ಹೆಚ್ಚಿನ ಅಪ್ಡೇಟ್ ನಾವು ತಗೊಂಡ್ ಬರ್ತೀವಿ ರಂಗನಾಯಕನಾದ ಸ್ಯಾಂಡಲ್ ಉಡ್ ನವರಿಸಿ ನಾಯಕ ಜಗೇಶ್ ನಿರ್ದೇಶಕ ಗುರುಪ್ರಸಾದ್ ಹಾಗೂ ಜಗಣ್ಣ ಕಾಂಬಿನೇಷನ್ ನಲ್ಲಿ ಬರ್ತಾ ಇರೋ ರಂಗನಾಯಕ ಸಿನಿಮಾ ವರ್ಷದ ಹಿಂದೆ ಟೈಟಲ್ ಅನೌನ್ಸ್ ಆಗಿತ್ತು ಆದರೆ ಕೋವಿಡ್ ಇದ್ದ ಕಾರಣ ಮತ್ತು ಜಗಣ್ಣನ ಆರೋಗ್ಯವನ್ನ ಮನದಲ್ಲಿ ಇಟ್ಕೊಂಡು ನಿರ್ದೇಶಕ ಗುರುಪ್ರಸಾದ್ ಸಿನ್ಮಾಗೆ ಬ್ರೇಕ್ ಹಾಕಿದ್ರು ಸದ್ಯ ಈ ಸಿನಿಮಾ ಇಷ್ಟು ದಿನಗಳ ಕಾಲ ಪ್ರಿಪ್ರೊಡಕ್ಷನ್ ವರ್ಕ್ ಅನ್ನ ಮುಗಿಸಿ ಈಗ ಇನ್ನೊಂದು ಟಚ್ ಕೊಡೋಕೆ ಮುಂದಾಗಿದ್ದಾರೆ ಸಿನಿಮಾದ ಶೂಟಿಂಗ್ ಶುರುವಾಗುವ ಹಂತದಲ್ಲಿ ಇದ್ದು ಖುಷಿಯನ್ನ ಹಂಚಿಕೊಂಡಿದ್ದಾರೆ ನಿರ್ದೇಶಕ ಗುರುಪ್ರಸಾದ್ ಇನ್ನು ಗುರುಪ್ರಸಾದ್ ಮತ್ತು ಜಗಣ್ಣಿನ ಕಾಂಬಿನೇಷನ್ ಇದೆ ಹೊಸದೇನೂ ಅಲ್ಲ ಎರಡ್ ಸಾವಿರದ ಆರರಲ್ಲಿ ತೆರೆ ಕಂಡ ಮಠ ಸಿನಿಮಾ ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಎದ್ದೇಳು ಮಂಜುನಾಥ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಜಗಣ್ಣನ ಕಾಮಿಡಿ ಸೆನ್ಸ್ ಹಾಗೂ ಗುರುಪ್ರಸಾದ್ ಅವರ ಫಿಲ್ಟರ್ಲೆಸ್ ಡೈರೆಕ್ಷನ್ ಇವರಿಬ್ಬರ ಕಾಂಬಿನೇಷನ್ ನೋಡೋಕೆ ಹೊರಗಡೆ ಸಪರೇಟ್ ಫ್ಯಾನ್ ಬೇಸ್ ಬೇರೆ ಕಾಯ್ತಾ ಇದೆ ಸೊ ಈ ಕಾಂಬಿನೇಷನ್ ಮತ್ತೆ ರಂಗನಾಯಕದಲ್ಲಿ ವರ್ಕ್ಔಟ್ ಆಗ್ತಾ ಇರೋದು ಒಂದ್ ರೀತಿ ಎಲ್ಲರಲ್ಲೂ ಖುಷಿಯನ್ನ ತಂದಿದೆ ಸೊ ನೋಡೋಣ ರಂಗನಾಯಕ ಎಷ್ಟರ ಮಟ್ಟಿಗೆ ಡಬಲ್ ಮೀನಿಂಗ್ ಡೈಲಾಗ್ ಇಂದನೆ ಎಲ್ಲರ ದಿಲ್ ಕ್ಯಾಚ್ ಮಾಡುತ್ತೆ ಅಂತ ಅಥರ್ವರಿಗೆ ಸಾಥ್ ಕೊಟ್ಟ ಕಾಲಿವುಡ್ ಸ್ಟಾರ್ ನಟ ಶಿವಕಾರ್ತಿಕೇನ್ ಶ್ರೀ ಗಣೇಶ್ ಆಕ್ಷನ್ ಕಟ್ ಹೇಳ್ತಾ ಇರೋ ಕುರುತಿ ಆಟಂ ಸಿನಿಮಾದ ಪೋಸ್ಟರ್ ಇತ್ತೀಚೆಗಷ್ಟೇ ರಿವೀಲ್ ಆಗಿತ್ತು ಕಾಲಿವುಡ್ ನಟ ಅಥರ್ವ ಮತ್ತು ಪ್ರಿಯಾ ಭವಾನಿ ಶಂಕರ್ ಲೀಡ್ ನಲ್ಲಿ ಕಾಣಿಸಿಕೊಳ್ತಾ ಇರೋ ಕುರುತಿ ಆಟಂ ಸಿನಿಮಾ ಮತ್ತು ಮಾಸ್ ಕಮರ್ಷಿಯಲ್ ಸಿನಿಮಾ ಹಾಗೆ ಈ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ ಟೀಸರ್ ನ ನಲೀಸ್ ಬೇರೆ ಬೇರ್ಯಾರು ಅಲ್ಲ ಕಾಲಿವುಡ್ ನ ಸ್ಟಾರ್ ನಟ ಶಿವ್ ಮತ್ತು ಯಂಗ್ ಡೈರೆಕ್ಟರ್ ಲೋಕೇಶ್ ಗಣಗರಾಜ್ ಸಿನಿಮಾದ ಟೀಸರ್ ನ ತಮ್ಮ ಟ್ವಿಟರ್ ಹಾಗೂ ಸೋಷಿಯಲ್ ಮೀಡಿಯಾ ಪೇಜಸ್ ಗಳಲ್ಲಿ ರಿಲೀಸ್ ಮಾಡಿ ಸಿನಿಮಾ ಟೀಮ್ ಗೆ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ ಇನ್ನು ಅಥರ್ವ ತಮ್ಮ ಮುಂದಿನ ಸಿನಿಮಾದಲ್ಲಿ ತಲಾ ಅಜಿತ್ ರ ಫ್ಯಾನ್ ಆಗಿ ಕಂಗೊಳಿಸಲಿದ್ದಾರೆ ಹಾಗೆ ನಟ ಶಿವ್ ಕೂಡ ತಮ್ಮ ಮುಂದಿನ ಸಿನಿಮಾ ಡಾಕ್ಟರ್ ನ ಗಾಗಿ ಕಾಯ್ತಾ ಇದ್ದಾರೆ ಸೊ ಅಥರ್ವನ ಈ ಟೀಸರ್ ನೋಡಿ ನಿಮ್ಗೆ ಏನಿಸ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿಕೊಂಡು பாலிவுட் ந அங்கல சதில்லை தயாராக் ஃபோன் பூத் சினிமா ಗರ್ಪ್ರೀತ್ ಸಿಂಗ್ ಆಕ್ಷನ್ ಕಟ್ ಹೇಳ್ತಾ ಇರೋ ಬಾಲಿವುಡ್ ನ ಲೀಡಿಂಗ್ ಲೇಡಿ ಕತ್ರಿನಾ ಕೈಫ್ ಹಾಗೂ ಇಶಾನ್ ಅಖ್ತಾರ್ ಲೀಡ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋ ಫೋನ್ ಬೂತ್ ಸಿನಿಮಾದ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಸಿದ್ಧಾರ್ಥ್ ಚತುರ್ವೇದಿ ಸ್ಕ್ರಿಪ್ ನ ರೀಡಿಂಗ್ ನಲ್ಲಿ ಬಿಸಿ ಇರುವಂತಹ ಸಿದ್ಧಾರ್ಥ್ ಒಂದು ಫೋಟೋನ ಸಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಫೋನ್ ಬೂತ್ ಆಲ್ರೆಡಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ವಿಶೇಷ ಅಂದ್ರೆ ಫೋನ್ ಬೂತ್ ಸಿನಿಮಾ ಬಹಳಷ್ಟು ವಿದೇಶಗಳಲ್ಲಿ ಶೂಟಿಂಗ್ ಆಗ್ತಾ ಇದೆಯಂತೆ ಹಾಗೆ ಮಲೇಷ್ಯಾದಲ್ಲಿ ಹೆಚ್ಚಿನ ಪಾರ್ಟ್ ಶೂಟಿಂಗ್ ಮಾಡಿದ್ದೀವಿ ಅಂತ ಸಿನಿಮಾ ಹೇಳ್ಕೊಂಡಿದ್ದಾರೆ ಸೊ ಫೋನ್ ಬೂತ್ ಎಷ್ಟರ ಮಟ್ಟಿಗೆ ಭಯವನ್ನ ಹುಟ್ಟಿಸೋಕೆ ಬರುತ್ತೆ ಅಂತ ನಾವೆಲ್ಲರೂ ಕಾದ್ ನೋಡೋಣ ಕಿಸ್ ಮಾಡ್ತಾರಂತೆ ಟಾಲಿವುಡ್ ನ ಲೀಡಿಂಗ್ ಲೇಡಿ ಕಮ್ ನಿರೂಪಕಿ ಆಗಿರುವಂತಹ ಸಮಂತ ಅಕ್ಕಿ ನಡೆಸಿಕೊಡುವ ಫನ್ಫೀಲ್ಡ್ ಶೋ ನಲ್ಲಿ ಹಲವಾರು ಜನ ಸೆಲೆಬ್ರಿಟೀಸ್ ಭಾಗಿಯಾಗಿದ್ದಾರೆ ಸಮಂತ ಫನ್ ಸಿಕ್ಕಾಕೊಂಡು ವಿಲ ವಿಲ ಅಂತ ಒದ್ದಾಡಿದ್ದಾರೆ ಕೂಡ ಇನ್ನು ಈ ಶೋ ನಲ್ಲಿ ಇತ್ತೀಚೆಗಷ್ಟೇ ತಮನ್ನ ಕೂಡ ಭಾಗಿಯಾಗಿದ್ರು ಇನ್ನು ತಮನ್ನಾ ನಡೆಸುವಂತಹ ಯಾವುದೇ ಸಿನಿಮಾದಲ್ಲೂ ನೋಕಿಸ್ ರೂಲ್ ನ ಫಾಲೋ ಮಾಡ್ತಾರೆ ಹಾಗೆ ಸಮಂತ ಒಂದು ಕ್ವಶನ್ ಕೇಳಿದ್ದು ನೀವೇನಾದ್ರೂ ನೋಕಿಸ್ ರೂಲ್ ನ ಬ್ರೇಕ್ ಮಾಡಿ ಒಬ್ಬ ಹೀರೋ ಯಾರು ಆ ಹೀರೋ ಅಂತ ಕೇಳಿದ್ದಕ್ಕೆ ನಾನು ವಿಜಯ್ ದೇವ್ರೆ ಕೇಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ತಮ್ಮನ್ನ ಜೊತೆ ಕಿಸ್ ಕೊಡಿಸಿಕೊಳ್ಬೇಕು ಅಂತ ಸಾಲು ಸಾಲು ಹೀರೋಗಳು ಕಾಯ್ತಾ ಇದ್ರೆ ಅವ್ರ ಯಾರಿಗೂ ಕ್ಯಾರೆ ಅಂದ್ರೆ ತಮ್ಮನ್ನ ವಿಜಯ್ ದೇವ್ರಕೊಂಡನ ಚಾಯ್ಸ್ ಮಾಡಿದ್ದಾರೆ ಈಗ ವಿಜಯ್ ಕೊಂಡಾನ ರಿಯಾಕ್ಷನ್ ಏನಿರಬಹುದು ಅನ್ನೋದು ಎಲ್ಲರ ಮನಸ್ಸಲ್ಲೂ ಓಡಾಡ್ತಾ ಇರೋ ಕ್ವೆಶನ್ ಶುಕ್ರವಾರ ಸಿನಿಮಾ ಮಂದಿಗೆ ಹಬ್ಬದ ದಿನ ಹೊಸ ಸಿನಿಮಾಗಳು ರಿಲೀಸ್ ಆಗೋದೆ ಈ ಶುಭ ಶುಕ್ರವಾರದಂದು ಅಂಥೇ ಇಂದು ಎರಡು ಸಿನಿಮಾಗಳು ರಿಲೀಸ್ ಆಗಿವೆ ಪುಸ್ತತ್ ರಾಮ ಕನ್ನಡ ಸಿನಿಮಾ ಮತ್ತು ಕೊರೋನಾ ವೈರಸ್ ಅನ್ನು ತೆಲುಗು ಸಿನಿಮಾ ರವಿಶಂಕರ್ ಗೌಡ ಕುರುಪ್ರತಾಪ್ ಲೀಡ್ನಲ್ಲಿ ಕಾಣಿಸ್ಕೊಳ್ತಾ ಇರೋ ಪುರುಸತ್ಮಾ ಸಿನಿಮಾ ಒಂದು ಫನ್ ಕಾಮಿಡಿ ಎಂಟರ್ಟೈನರ್ ರಾಮ್ ಗೋಪಾಲ್ ವರ್ಮಾ ಕಥೆ ಬರೆದಿದ್ದು ಬಂಡವಾಳ ಹೂಡಿರೋ ಅಗಸ್ತ್ಯ ಮಂಜು ಡೈರೆಕ್ಷನ್ ಮಾಡಿರೋ ಕೊರೋನಾ ವೈರಸ್ ಸಿನಿಮಾ ಈಗಿನ ವಾಸ್ತವ್ಯವನ್ನ ಹೇಳುವಂತಹ ಚಿತ್ರ ಇನ್ನು ಇವತ್ತು ಹಲವೆಡೆ ಬಂದ್ ಬೇರೆ ಆಗ್ತಾ ಇದೆ ಜೊತೆಗೆ ಎಲ್ಲರೂ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಸೊ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಜನರು ಬಂದು ಸಿನಿಮಾ ನೋಡ್ತಾರಾ ಅನ್ನೋ ಗೊಂದಲ ಎಲ್ಲರಲ್ಲೂ ಇತ್ತು ಅಂತಿಗೆ ಕೆಲವರು ಸಿನಿಮಾನ ಬಂದು ನೋಡಿದ್ದಾರೆ ಇನ್ನು ಕೆಲವರು ಅಯ್ಯೋಯೋ ಬಂದಿರೋದ್ರಿಂದ ಆಚೆ ಬೇಡಪ್ಪ ಅಂತ ಾರೆ ಇನ್ನು ಈ ಎರಡೂ ಸಿನಿಮಾಗಳಿಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದ್ದು ಕೊರೋನಾ ವೈರಸ್ ಸಿನಿಮಾ ಟಾಪ್ ನಲ್ಲಿದೆ ಇನ್ನು ವಾಸ್ತವ್ಯವನ್ನ ಹಾಗಾಗಿ ಎಲ್ಲರೂ ಬಂದು ನೋಡ್ಲೇಬೇಕು ಅಂತ ಸಿನಿಮಾ ನೋಡಿರೋ ಮಂದಿ ಹೇಳ್ತಿದ್ದಾರೆ ಜೊತೆಗೆ ಇಂಟರ್ನೆಟ್ ನಲ್ಲಿ ಕೂಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ನೀವೇನಾದ್ರೂ ಇನ್ನೂ ಸಿನಿಮಾ ನೋಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೋಗಿ ಕೊರೋನಾ ವೈರಸ್ ಅಥವಾ ಪುರುಸ್ರಾಮ ಸಿನಿಮಾ ಎರಡೂ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಿ ರಿಲೀಸ್ ಆಯ್ತು ಕಾಲಿವುಡ್ ಸ್ಟಾರ್ ನಟ ಆರ್ಯ ಅವರ ಮುಂದಿನ ಸಿನಿಮಾದ ಮತ್ತೊಂದು ಪೋಸ್ಟರ್ ಇವತ್ತು ಆರ್ಯ ಅವರ ಹುಟ್ಟಿದ ಹಬ್ಬ ಈಗಾಗಲೇ ಇಂಟರ್ನೆಟ್ ನಲ್ಲಿ ಬಹಳಷ್ಟು ಮಂದಿ ಆರ್ಯನಿಗೆ ಪ್ರೀತಿಯ ಬರ್ತ್ ಡೇ ವಿಶಸ್ ಗಳನ್ನ ತಿಳಿಸಿದ್ದಾರೆ ಹಾಗೆ ಪಾರಂಜಿತ್ ಆಕ್ಷನ್ ಕಟ್ ಹೇಳ್ತಾ ಇರೋ ಸೆರಪಟ ಪರಂಪರೆ ಸಿನಿಮಾದ ಮತ್ತೊಂದು ಪೋಸ್ಟರ್ ಕೂಡ ರಿವೀಲ್ ಆಗಿದೆ ನಿರ್ದೇಶಕ ಪಾರಂಜಿತ್ ಪೋಸ್ಟರ್ನ ರಿವೀಲ್ ಮಾಡಿ ಹ್ಯಾಪಿ ಬರ್ತ್ ಡೇ ಮೈ ಬಾಕ್ಸರ್ ಅಂತ ಹೇಳ್ತಾ ಅವರ ಫ್ಯಾನ್ಸ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜೊತೆಗೆ ಈ ಸಿನಿಮಾದಲ್ಲಿ ನಟ ಆರ್ಯ ಬಾಕ್ಸರ್ ಆಗಿ ಕಾಣಿಸ್ಕೊಳ್ತಾ ಇದ್ದು ಫುಲ್ ಬಾಡಿ ಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ರಿಲೀಸ್ ಗೆ ನಿರ್ದೇಶಕ ಪಾರ್ ರಂಜಿತ್ ಆದಷ್ಟು ಬೇಗ ಉತ್ತರ ಕೊಡಬೇಕಿದೆ ಇನ್ನು ಆರ್ಯ ಮತ್ತು ವಿಶಾಲ್ ಒಟ್ಟಾಗಿ ಕಾಣಿಸ್ಕೊಳ್ತಾ ಇರೋ ಎನಿಮಿ ಸಿನಿಮಾದ ಮತ್ತೊಂದು ಅಪ್ಡೇಟ್ ನ ಆದಷ್ಟು ಬೇಗ ಕೊಡ್ತೀವಿ ಅಂತ ಅದರ ನಿರ್ದೇಶಕರು ಕೂಡ ಹೇಳಿದ್ದಾರೆ ಸೊ ನೋಡೋಣ ಆರ್ಯ ಅವರ ಮತ್ತಷ್ಟು ಅಪ್ಡೇಟ್ಸ್ ಗಳು ಯಾವಾಗ ಸಿಗುತ್ತೆ ಅಂತ ಒಟ್ನಲ್ಲಿ ಮೈ ಮೂವಿ ಬಜಾರ್ ತಂಡದಿಂದ ನಟ ಆರ್ಯನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೊತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್ ಹೆಚ್ಚಿನ ಅಪ್ಡೇಟ್ಗೆ ತಪ್ಪದೆ ನೀವು ಮೈ ಮೂವಿ ಬಜಾರ್ ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ನಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಜೊತೆಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೌನ್ ಪ್ರೆಸ್ ಮಾಡಿ